ರಾಜ್ಯ ರಾಜಕಾರಣದಲ್ಲಿ ಪೆನ್ಡ್ರೈವ್ ವಿಚಾರ ಸುನಾಮಿಯನ್ನೇ ಸೃಷ್ಟಿ ಮಾಡಿದೆ. ರಾಷ್ಟ್ರ ಮಟ್ಟದಲ್ಲಿ ಇದೇ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ. ಈ ನಡುವೆ SIT ತನಿಖೆ ಹಲವು ರೀತಿಯ ಪ್ರಶ್ನೆಗಳನ್ನು ಕೂಡ ಮುನ್ನೆಲೆಗೆ ಬರುವ ರೀತಿಯಲ್ಲಿ ಮಾಡ್ತಾ ಇದೆ. ಅಶ್ಲೀಲ ವಿಡಿಯೋ ಹಂಚಿಕೆಯ ಸೂತ್ರಧಾರ ಎಲ್ಲಿ? ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ಕಾರ್ತಿಕ್ ಎಲ್ಲಿದ್ದಾನೆ ಅನ್ನೋದು ಪ್ರಶ್ನೆ. ಪೆನ್ಡ್ರೈವ್ ಹಂಚಿದವರ ಮೇಲೆ ಇನ್ನೂ ಕೂಡ SIT ಕ್ರಮವನ್ನು ಯಾಕೆ ವಹಿಸಿಲ್ಲ? ಕಾರ್ತಿಕ್ ಬೆಂಗಳೂರಿನಲ್ಲಿಯೇ ಇದ್ದಾರೆ ಎಂಬಂತಹ ಮಾಹಿತಿ ಇದೆ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಕೂಡ ಅದೇ ವಿಚಾರದಲ್ಲಿ ಮಾತನಾಡಿದರು. ಆದರೂ ಕೂಡ ಅವರನ್ನು ತನಿಖೆಗೆ ಒಳಪಡಿಸಿಲ್ಲ ಯಾಕೆ, ವಿಚಾರಣೆಗೆ ಒಳಪಡಿಸಿಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ HD ರೇವಣ್ಣ ಅವರನ್ನು ಬಂಧಿಸುವಲ್ಲಿರುವಂತಹ ಆತುರ ಇಂಟ್ರೆಸ್ಟು, ಈ ಪೆನ್ಡ್ರೈವ್ ಹಂಚಿಕೆಯದಾರರ ಬಗ್ಗೆ SIT ಯಾಕಿಲ್ಲ ಅನ್ನುವಂತಹ ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರವನ್ನೇ ಇಟ್ಟುಕೊಂಡು JDS ಮತ್ತು BJP SIT ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. SIT ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, CBIಗೆ ಕೊಡು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಎಲ್ಲ ಬೆಳವಣಿಗೆಗಳಾದರ ನಂತರವಾದರೂ SIT ಅಧಿಕಾರಿಗಳು ಕಾರ್ತಿಕ್ ಅಂಡ್ ಗ್ಯಾಂಗ್ ಏನಿದೆ ಅವರನ್ನು ವಿಚಾರಣೆಗೊಳಪಡಿಸುವಂತಹ ಕೆಲಸವನ್ನಾದರೂ ಕೂಡ ಮಾಡಬೇಕಿತ್ತು. ಬಟ್ ಅದಾಗ್ತಾ ಇಲ್ಲ. ಸಹಜವಾಗಿಯೇ ಈ ಪ್ರಕರಣದಲ್ಲಿ SIT ನಡೆ ಹಲವು ಪ್ರಶ್ನೆಗಳನ್ನು ಕೂಡ ಉದ್ಭವ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಅಪ್ ಟಿಲ್ ನೌ ದೇವ್ ನಾಟ್ ಅರೆಸ್ಟೆಡ್ ದಟ್ ನವೀನ್ ಕೋಗೌಡ, ದೇವ್ ನಾಟ್ ಗಿವನ್ ಸಂಬಂಧ. ವೈ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್? ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ವರ್ಷ ಆಯ್ತು? 15 ದಿವಸ ಆಯ್ತು. 15 ದಿವಸದಿಂದ ನವೀನ್ ಗೌಡಂದು ಜಗತ್ ಜಾಹೀರ ಇದೆ. ಯಾರವನು, ಯಾರ ಜೊತೆ ಅವನ ಫೋಟೋಗಳಿದೆ? ಈಗ ನೀವು ಅವನು ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ್ ಹತ್ತು 14 ವರ್ಷ ಕೆಲಸ ಮಾಡಿರೋನು. ಕಾರ್ತಿಕ್ ಗೌಡ ಒಬ್ಬ ಡ್ರೈವರ್ ಆಗಿ 14 ವರ್ಷಗಳ ಕಾಲ ಪ್ರಜ್ವಲ್ ಹತ್ರ ಕೆಲಸ ಮಾಡಿದ್ದೇನೆ ಅಂತಾನೆ. ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ಕಾರ್ತಿಕ್ ಗೌಡ, ನಾನು ಕೇಳಲಿಕ್ಕೆ ಬಯಸ್ತೀನಿ, ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ. 14 ವರ್ಷದಿಂದ ಅಲ್ಲಿ ಕೆಲಸದಲ್ಲಿದ್ದ ಅವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ, ಇವನೇನು ಮಾಡ್ತಾ ಇದ್ದ ಅಲ್ಲಿ 14 ವರ್ಷ ಡ್ರೈವರ್ ಆಗಿ? ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ. ಅವನೇನೋ ತಿಳ್ಕೊಂಡಿದ್ದಾನೆ, ಪಾಪ ರಕ್ಷಣೆ ಕೊಡ್ತಾರೆ, ನಮ್ಮ ಕಲ್ಲು ಬಂಡೆ ಬಹಳ ಶಕ್ತಿ ಇದೆ, ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಾಗಿದೆ, ನಿಮ್ಮ ಕಲ್ಲು ಬಂಡೆ ಸಮೇತವೆ. ಕಾರ್ತಿಕ್ ಗೌಡ ಅವರ ಹೇಳಿಕೆ ತಗೊಂಡಿದ್ದಾರೆ. SIT ಅವ್ರಿಗೆ ಗೊತ್ತಿದೆ, ಕಾರ್ತಿಕ್ ಗೌಡ ಅವ್ರ ಬಗ್ಗೆ ಗೊತ್ತಿದೆ, ನವೀನ್ ಗೌಡ ಅಂತ ಗೊತ್ತಿದೆ. ಅದನ್ನ ಅರೆಸ್ಟ್ ಮಾಡುವಾಗ ಖಂಡಿತವಾಗಿ ಮೂಲಾಜಿಲ್ದ ಅರೆಸ್ಟ್ ಮಾಡ್ತಾರೆ. ಮೊನ್ನೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇನ್ನು 3 ಜನ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ CBIನವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈಗಾಗಲೇ 190 ದೇಶಗಳಲ್ಲಿ ನೋಟಿಸ್ ಹೋಗಿರುವಂಥದ್ದು. ಅವರು ಬರುವವರೆಗೂ ಕೂಡ ತೀವ್ರಗತಿಯಲ್ಲಿ ವಿಚಾರಣೆ ನಡೆಯೋದು ಕಷ್ಟ. ಅಪ್ ಟಿಲ್ ನೌ ದೇ ಹ್ಯಾವ್ ನಾಟ್ ಅರೆಸ್ಟೆಡ್ ದಟ್